ಸಿದ್ದರಾಮಣ್ಣವರ ನೇತೃತ್ವದಲ್ಲಿ ತಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಮತ್ತು ಈ ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತರಲಿಕ್ಕೆ ಸತತವಾಗಿ ಪ್ರಯತ್ನ ಮಾಡಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ಸತ್ಯ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕಾಗುತ್ತೆ. ಗೃಹಜ್ಯೋತಿ ಯಾವ ಉದ್ದೇಶಕ್ಕೋಸ್ಕರ ಘನ ಸರ್ಕಾರ ಈ ಯೋಜನೆಯನ್ನು ತಂದಿದೆ ಅಂತಕ್ಕಂಥದ್ದನ್ನು ತಿಳಿಬೇಕಾಗಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಇದೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾವ ಶೋಷಿತ ವರ್ಗ ತಮ್ಮ ದಿನನಿತ್ಯದ ಜೀವನಕ್ಕೆ ಬಹಳ ಕಷ್ಟಪಟ್ಟು ಜೀವನ ಮಾಡತಕ್ಕಂಥ ಎಲ್ಲರೂ ಸುಖವಾಗಿ ಜೀವನ ಮಾಡಬೇಕು, ಅವರ ಕಷ್ಟ ಕಾರ್ಪಣ್ಯದಲ್ಲಿ ನೆರವಾಗಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಇವತ್ತು ರೈತ ಸಮುದಾಯ ಇರಬಹುದು, ಕೂಲಿಕಾರ ಸಮುದಾಯ ಇರಬಹುದು, ಮನೆಯಲ್ಲಿ ಯಜಮಾನಿಕೆ ಮಾಡತಕ್ಕಂಥ ಗೃಹಿಣಿಗೆ ಅದರ ಕಷ್ಟ ಗೊತ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ತಿಂಗಳಿಗೆ ಅವರ ಮನೆಯ ಬಾಕ್ಲಿಗೆ 2,000 ರೂಪಾಯಿಗಳು ತಲುಪ್ತಂಥ ಸಂದರ್ಭದಲ್ಲಿ ನೀವು ಆಲೋಚನೆಯನ್ನು ಮಾಡಬೇಕು. ಇವತ್ತಿನ ದಿವಸ ಮೊದಲು ಉಜ್ವಲ ಯೋಜನೆಯಲ್ಲಿ ಗ್ಯಾಸನ್ನು 400 ರೂಪಾಯಿಗೆ ಕೊಟ್ಟರು, ಕೊನೆಗೆ 1,400 ರೂಪಾಯಿ ಆಗಿದೆ. ಅಂಥ ಬೆಲೆಗಳ ಏರಿಳಿತದಲ್ಲಿ ಉಂಟಾಗತಕ್ಕಂಥ ಸಂದರ್ಭದಲ್ಲಿ ಆ ಸಂಸಾರಗಳೇನು ಸಂಕಷ್ಟಕ್ಕೆ ಸಿಲುತ್ತವೆ. ಅಂಥ ಸಂದರ್ಭದಲ್ಲಿ ನಾವು ಕೊಡ್ತಕ್ಕಂಥ ಸರ್ಕಾರ ಘನ ಸರ್ಕಾರ ಕೊಡ್ತಕ್ಕಂಥ 2,000 ರೂಪಾಯಿ ಬಹಳ ಉತ್ತಮವಾದಂಥ ರೀತಿಯಲ್ಲಿ ನೆರವಿಗೆ ಬರುತ್ತೆ. ಸಂಸಾರವನ್ನು ನಡೆಸ್ತಕ್ಕಂಥ ತಾಯಿಗೆ ಅದರ ಕಷ್ಟ ಗೊತ್ತಿರುತ್ತೆ, ಮಗುವಿನ ಫೀಸನ್ನು ಕಟ್ಟಬೇಕಾಗಿರುತ್ತೆ. ಈ ಬೆಲೆಗಳ ಏರಿಳಿತದಲ್ಲಿ ಆಗ್ತಕ್ಕಂಥ ವೈಪರೀತ್ಯವನ್ನು ಸರಿದೂಗಿಸಿಕೊಂಡು ಆ ಸಂಸಾರವನ್ನು ಗೃಹಿಣಿಯಾಗಿ ಮುಂದುವರಿಸಿಕೊಂಡು ಹೋಗಲಿಕ್ಕೆ ನಿಜವಾಗಲೂ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಇವತ್ತು 5 ಗ್ಯಾರಂಟಿಗಳನ್ನು ಇವತ್ತು ಸರ್ಕಾರ ಜಾರಿಗೆ ತಂದಿದೆ. ಗೃಹಲಕ್ಷ್ಮಿ ಒಂದಲ್ಲ, 5 ಗ್ಯಾರಂಟಿಗಳು. 5 ಗ್ಯಾರಂಟಿಗಳಲ್ಲಿ ಯಾವ 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ರು, ಹಿಂದೆ 7 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಪರಿಪಾಠವನ್ನು ಬಡವರಿಗೆ ಹಸಿವಿನಿಂದ ಯಾರು ನರಳಬಾರದು ಅಂತಕ್ಕಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು 5 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು, 7 ಕೆಜಿ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಏನಿತ್ತು ಅದನ್ನು ಇವತ್ತಿನ ದಿವಸ 10 ಕೆಜಿ ಅಕ್ಕಿಯನ್ನು ಕೊಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡ್ರು. ಕಾರಣಾಂತರದಿಂದ ಕೇಂದ್ರ ಸರ್ಕಾರದ ಒಂದು ಭಿನ್ನತೆಯಿಂದ ನಮಗೇನು ಅಕ್ಕಿ ಸಿಗಲಿಲ್ಲ. ಇವತ್ತು ಅಕ್ಕಿ ಗೋಡೆಯಲ್ಲಿ ಕೊಳೀತಾ ಇದೆ, ನಮಗೆ ಕೊಡ್ತೀವಿ ಅಂತ ಹೇಳಿದರು. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ತಿಳಿಸಿದರು, ನಿಮಗೆ ಅಕ್ಕಿಯನ್ನು ಕೊಡ್ತೇವೆ, ನಾವು ನಿಮಗೆ ಅಕ್ಕಿಯನ್ನು ಕೊಟ್ಟು ಬಡವರ ಹಸಿವಿಗೆ ಮುಕ್ತ ಆಗ್ತೀವಿ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಂತ ಕೇಂದ್ರ ಸರ್ಕಾರ ಮಾತಿಗೆ ಕದಿತು. ಆದರೆ ಮಾತಿಗೆ ಕದ್ದಂತೆ ಘನ ಸರ್ಕಾರ, ಸಿದ್ದರಾಮಣ್ಣವರ ನೇತೃತ್ವದ ಸರ್ಕಾರ ಮಾತಿಗೆ ಕದಿಲಿಲ್ಲ. 1 ಕೆಜಿ ಅಕ್ಕಿಗೆ 34 ರೂಪಾಯಿಯಂತೆ ಪ್ರತಿಯೊಬ್ಬರಿಗೆ 170 ರೂಪಾಯಿ ಹಣವನ್ನು ಸಂದಾಯ ಮಾಡತಕ್ಕಂಥ ಒಂದು ದಿಟ್ಟತನದ ನಿಲುವನ್ನು ಇವತ್ತು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೋಬೇಕಾಗುತ್ತೆ.